ಸರಿಯಾಗಿದ್ದೀರಾ. ಇವತ್ತು ನಮ್ಮನೇಲಿ ವೆಜಿಟೇರಿಯನ್ ಫುಡ್, ಮಕ್ಕಳ ಜೊತೆಗೆ ವೆಜಿಟೇರಿಯನ್ ಫುಡ್ ನ ತಿನ್ನೋಣ ಅಂತೇಳಿ ವೆಜಿಟೇರಿಯನ್ ಮಾಡಿದೀನಿ. ರೈಸು, ಹಳಸಿನ್ಕಾಯಿ ಹಪ್ಳ, ಹಳಸಿನ್ಕಾಯಿ ಹಪ್ಳ ಮತ್ತೆ ಪೆಪ್ಪರ್ ಹಪ್ಳ, ಆಯ್ತಂದ್ರೆ ಅಕ್ಕಿದು ಕಾಳು ಮೆಣಸು ಹಪ್ಳ, ಸೊಪ್ಪಿನ ಪಲ್ಯ ಮತ್ತೆ ಆಲೂಗೆಡ್ಡೆ ಹೀರೆಕಾಯಿ ಪಲ್ಯ, ಬೇಳೆ ಸಾಂಬಾರು. ಓಕೆ, ನಾನೀಗ ಬಡಿಸಿಕೊಡ್ತೀನಿ ಮಕ್ಕಳಿಗೆ. ವೆಜಿಟೇರಿಯನ್ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು, ಅಂದರೆ ಅವ್ರಿಗೆ ಇಷ್ಟ, ಅವ್ರಿಗೆ ಪಲ್ಯ ಆಗಲಿ ಎಲ್ಲ ತುಂಬ ಇಷ್ಟ, ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕೆಂದರೆ ಅವ್ರು ರೈಸ್ ಕಮ್ಮಿ ತಿನ್ನೋದ್ರಿಂದ ಪಲ್ಯಗಳನ್ನ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ, ಇಷ್ಟ ಅವರಿಗೆ ಪಲ್ಯ. ರೈಸ್ ಜಾಸ್ತಿ ಬೇಕಾ? ಅಂದರೆ ಚಿಕ್ಕವಳಿಗೆ ಸ್ವಲ್ಪ ಏನು ಗೊತ್ತಾ, ಪಲ್ಯಗಳಿರಲಿ ಏನಿರಲಿ ಅವ್ರಿಗೆ ರೈಸ್ ಜಾಸ್ತಿ ಬೇಕು. ಇದು ಹೀರೆಕಾಯಿ ಪಲ್ಯ, ಹೀರೆಕಾಯಿ ಮತ್ತು ಆಲೂಗಡ್ಡೆ ಪಲ್ಯ ಚೆನ್ನಾಗಿರುತ್ತೆ. ಅಪ್ಪ ಊಟ ಸಾಂಬಾರು ಈ ಕಡೆ ತಳ್ಳಿ, ಮನೆ ಈ ಕಡೆ ಮೆಂಚು ತಳ್ಳು. ಓಕೆ, ಬೇಳೆ ಸಾಂಬಾರು ಅಂದರೆ ದಾಲು, ನನ್ನ ಫೇವ್ರೆಟ್ ದಾಲ್ ಇದು, ನನಗೆ ತುಂಬ ಇಷ್ಟ. ಟಮೋಟ, ಥ್ಯಾಂಕ್ ಯು, ಯು ವೆಲ್ಕಮ್. ಇದು ನಮ್ಮ ಇನ್ನೊಬ್ಬಳು ಮಗಳಿಗೆ. ಏನು ಗೊತ್ತಾ, ಸಿಂಚು ತಟ್ಟೆಲಿ ಬಿಡಬಾರ್ದು, ಪೂರ್ತಿ ತಿನ್ನಬೇಕು. ಅವ್ಳಿಗೊಂದು ಸ್ವಲ್ಪ ತಟ್ಟೆಲಿ ಪಲ್ಯಗಳೆಲ್ಲ ಬಿಡ್ತಾಳೆ, ಯಾಕೆಂದ್ರೆ ಅವಳಿಗೆ ಜಾಸ್ತಿ ಆಗಿಬಿಟ್ರೆ ತಿನ್ನಕ್ಕೆ ಹೋಗಲ್ಲ, ಬಿಟ್ಬಿಡ್ತಾಳೆ. ಅನ್ನನ ಸ್ವಲ್ಪ ನೈಟಲ್ಲಿ ನಾವು ಕಮ್ಮಿನೇ ತಿನ್ನೋದು, ಯಾಕೆಂತಂದರೆ ನೈಟ್ ನಾವು ಸ್ವಲ್ಪ ಲೇಟ್ ಊಟ ಮಾಡಿಬಿಡ್ತೀವಲ್ವ, ಅದಕ್ಕೆ ಡೈಜೆಸ್ಟ್ ಆಗೋದು ಲೇಟ್ ಆಗುತ್ತೆ, ಅಂದರೆ ಮಲಗಕ್ಕೆ ಸರಿ ಹೋಗಲ್ಲ ಅಂತಂದರೆ ಅದಕ್ಕೋಸ್ಕರವಾಗಿ ಸ್ವಲ್ಪ ರೈಸನ್ನು ಕಮ್ಮಿನೇ ತಿಂತೀವಿ. ವೆಜ್ ಆಗಲಿ ನಾನ್ ವೆಜ್ ಆಗಲಿ ಏನೇ ಮಾಡಿದ್ರು ರೈಸ್ ಕಮ್ಮಿನೇ ತಿನ್ನೋದು ನಾವು. ಯಾಕೆಂದ್ರೆ ಅವರಿಗೆ ಬಡಿಸಿರೋ, ಅವರು ಕ್ಯಾಮ್ರಾ ಬರ್ತಾ ಇದ್ದಾರಲ್ಲ ಅದಕ್ಕೋಸ್ಕರವಾಗಿ ಅವರಿಗೆ ಬಡಿಸಿರ್ತೀನಿ ನಾನು. ಇದು ನನಗೆ ಕರೆಕ್ಟ್ ಪರ್ಫೆಕ್ಟ್, ಎಷ್ಟು ಅನ್ನ ಮಾಡ್ತೀನಿ ಅಂದ್ರೆ ನಾನು ಕರೆಕ್ಟ್ ಆಗಿರುತ್ತೆ, ಅಂದ್ರೆ ಪರ್ಫೆಕ್ಟ್ ಆಗಿರುತ್ತೆ, ಆ ಥರ ರೈಸ್ ಮಾಡ್ತೀನಿ ನಾನು. ಅಂದರೆ ಯಾಕೆಂದ್ರೆ ಉಳಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ, ಹಳ್ಳಿಲ್ಲ ಆದರೆ ನಾವು ಏನಾದರೂ ಹಸು ಕರುಗೆ ಹಾಕ್ಬೋದು, ಇಲ್ಲಿ ಸುಮ್ಮನೆ ನಾವು ವೇಸ್ಟ್ ಮಾಡಬೇಕು. ಯಾಕಂದರೆ ಫುಡ್ಡಿನ ಇಂಪಾರ್ಟೆನ್ಸು ನನಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ಫುಡ್ಡನ್ನ ವೇಸ್ಟ್ ಮಾಡಲ್ಲ, ಯಾಕೆಂದರೆ ಒಂದು ಟೈಮಲ್ಲಿ ಈ ಫುಡ್ಡಿಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀನಿ ನಾನು, ಹಾಗಾಗಿ ನಾನು ವೇಸ್ಟ್ ಮಾಡಲ್ಲ ಫುಡ್ಡನ್ನು. ಮತ್ತು ಡಿನ್ನರು ಇದು ಅಂದರೆ ಆಲೂಗೆಡ್ಡೆ ಮತ್ತು ಹೀರೆಕಾಯಿ ಪಲ್ಯ, ಸೊಪ್ಪಿನ ಪಲ್ಯ ಪಲ್ಯ ಸಾರಿ ಹಳಸಿನ್ಕಾಯಿ ಹಪ್ಳ, ರೈಸು, ದಾಲು. ಊಟ ಮಾಡಿ ನೋಡ್ತೀನಿ ಹೇಗಿದೆ ಟೇಸ್ಟ್ ಅಂತ. ಸೂಪರಾಗಿದೆ, ವಾವ್, ದಾಲ್ ನೆಕ್ಸ್ಟ್ ಲೆವೆಲಲ್ಲಿ ಇದೆ, ನನ್ನ ಫೇವ್ರೆಟ್ ದಾಲ್ ಇದು. ಸೊಪ್ಪಿನ ಪಲ್ಯನೂ ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಊಟ, ವೆಜ್ಜು ಕೂಡ ಇಷ್ಟಪಡ್ತಿದ್ದೀವಿ. ಇವತ್ತಿನ ಊಟ ಇದು, ಇವತ್ತಿನ ಡಿನ್ನರ್ ಇದು. ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಎಲ್ಲರೂ ಬಾಯ್ ಹೇಳಿ, ಬಾಯ್ 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 ಬಾಯ್.
ಸೂಪರ್ ಆಗಿದೆ ರೈಸು ಮತ್ತೆ ಪಲ್ಯಕ್ಕೆ ಒಳ್ಳೆ ಕಾಂಬಿನೇಷನ್ನು. ಬಾಯ್ ಬಾಯ್ ಬಾಯ್.